ನಟ ದರ್ಶನ್ ಅರೆಸ್ಟ್ ಆದ ಬಳಿಕ ಮಗ ವಿನೀಶ್ ದರ್ಶನ್ ಪ್ರತಿಕ್ರಿಯೆ ಕೊಟ್ಟಿರೋದಿದು. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಾಕಿರೋದು ವಿನೀಶ್ ದರ್ಶನ್, ದರ್ಶನ್ ಅವರ ಮಗ. ನನ್ನ ತಂದೆ ಬಗ್ಗೆ ಕೆಟ್ಟ ಕೆಟ್ಟ ಕಮೆಂಟ್ಗಳನ್ನು ಮಾಡಿದ್ದೀರಿ, ಅಶ್ಲೀಲ ಭಾಷೆಯಲ್ಲಿ ನಿಂದಿಸಿದ್ದೀರಿ, ನಿಮಗೆಲ್ಲ ತುಂಬ ಧನ್ಯವಾದಗಳು, ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ನಾನು ನಿಮಗೆ. ನಾನು 15 ವರ್ಷದ ಹುಡುಗ, ನಾನು ನನಗೂ ಭಾವನೆ ಇದೆ ಅನ್ನೋದನ್ನು ನೀವು ಪರಿಗಣಿಸಬೇಕಾಗಿತ್ತು, ಆದರೆ ನೀವು ಪರಿಗಣಿಸಲಿಲ್ಲ. ಇಂತಹ ಕೆಟ್ಟ ಸಮಯದಲ್ಲಿ, ಒಂದು ಬ್ಯಾಡ್ ಟೈಮ್ ಇದು, ನನ್ನ ತಾಯಿ ತಂದೆಗೆ ನಿಮ್ಮ ಬೆಂಬಲದ ಅವಶ್ಯಕತೆ ಇದೆ. ಒಂದು ಕೆಟ್ಟ ಸಮಯ ಇದು, ನನ್ನ ತಾಯಿಗಾಗಲಿ ತಂದೆಗಾಗಲಿ ನಿಮ್ಮ ಬೆಂಬಲದ ಅಗತ್ಯ ಇದೆ. ನನಗೆ ಮನಸ್ಸಿದೆ, ನನಗೂ ಒಂದು ಭಾವನೆ ಇದೆ ಅನ್ನೋದನ್ನು ನೀವು ಕನ್ಸಿಡರ್ ಮಾಡಲಿಲ್ಲ. ಅಶ್ಲೀಲವಾಗಿ ಬೈದಿದ್ದೀರಿ, ಕೆಟ್ಟ ಕೆಟ್ಟ ಕಮೆಂಟ್ ಹಾಕಿದ್ದೀರಿ, ಧನ್ಯವಾದ ನಿಮಗೆ. ನೀವು ನನಗೆ ಕರ್ಸ್ ಮಾಡ್ತಾ ಇದ್ದೀರಿ, ಶಾಪ ಹಾಕ್ತಾ ಇದ್ದೀರಿ. ನೀವು ನನಗೆ ಶಾಪ ಹಾಕೋದರಿಂದ ಯಾವುದೇ ಬದಲಾವಣೆ ಆಗಲ್ಲ ಅಂತ ವಿನೀಶ್ ದರ್ಶನ್ ಪೋಸ್ಟ್ ಮಾಡಿರೋದಿಲ್ಲಿ ಜಾಲತಾಣದಲ್ಲಿ ಫುಲ್ ವೈರಲ್ ಆಗ್ತಾ ಇದೆ. ದರ್ಶನ್ ಮಗ ವಿನೀಶ್ ಮಾಡಿರುವಂತಹ ಒಂದು ಪೋಸ್ಟ್. ಒಂದು ಕಡೆ ದರ್ಶನ್ ಫ್ಯಾಮಿಲಿ, ದರ್ಶನ್ ಫ್ಯಾಮಿಲಿ ಕತೆ ನೋಡಿದಾಗ ಯಾರೂ ರಿಯಾಕ್ಟ್ ಮಾಡಿಲ್ಲ. ನಮಗೆ ಗೊತ್ತಿರೋ ಮಟ್ಟಕ್ಕೆ ಇಲ್ಲಿವರೆಗೂ ದರ್ಶನ್ ಕುಟುಂಬದ ಕಡೆಯಿಂದ ಅವರ ತಾಯಿಯೂ ರಿಯಾಕ್ಟ್ ಮಾಡ್ದಂಗಿಲ್ಲ, ಅವರ ಪತ್ನಿ ಕೂಡ ರಿಯಾಕ್ಟ್ ಮಾಡ್ದಂತೆ ಇಲ್ಲ, ಇನ್ಯಾರೇ ಜೊತೆಗೆ ಅದೆಲ್ಲ ಬಿಟ್ಬಿಡಿ, ತುಂಬ ಕ್ಲೋಸ್ ಫ್ರೆಂಡ್ಸು ಅವರು ಇರು ಅಂತ ಇದ್ರಲ್ಲ, ಅವರೂ ಕೂಡ ಯಾರೂ ರಿಯಾಕ್ಟ್ ಮಾಡಿಲ್ಲ. ಇದರ ನಡುವೆ ಅವರ ಮಗ ಒಂದು ಪೋಸ್ಟ್ ಹಾಕಿದ್ದಾನೆ. 15 ವರ್ಷದ ಬಾಲಕ ನಾನು, ನನ್ನ ತಂದೆ ಬಗ್ಗೆ ಕೆಟ್ಟ ಕೆಟ್ಟ ಕಮೆಂಟ್ಗಳನ್ನು ಮಾಡಿದ್ದೀರಿ, ವಲ್ಗರ್ ಲ್ಯಾಂಗ್ವೇಜ್ ಬಳಸ್ಕೊಂಡು ನಿಂತಿದ್ದೀರಿ, ನಿಮಗೆಲ್ಲ ಧನ್ಯವಾದಗಳು. ನನಗೆ 15 ವರ್ಷ, ನನಗೂ ಭಾವನೆ ಇದೆ. ನೋಡಿ, ಅದೇ ಆ ಪೋಸ್ಟ್ ಅದು. ಥ್ಯಾಂಕ್ ಯು ಆಲ್ ಫಾರ್ ಆಲ್ ದಿ ಬ್ಯಾಡ್ ಕಮೆಂಟ್ಸ್ ಆ್ಯಂಡ್ ಅಫೆನ್ಸಿವ್ ಲ್ಯಾಂಗ್ವೇಜ್ ಟುವರ್ಡ್ಸ್ ಮೈ ಫಾದರ್ ಆ್ಯಂಡ್ ನಾಟ್ ಕನ್ಸಿಡರಿಂಗ್ ದಟ್ ಐ ಆಮ್ ಎ 15-year ಓಲ್ಡ್ ವಿತ್ ಫೀಲಿಂಗ್ಸ್ ಆ್ಯಂಡ್ ಈವನ್ ಡ್ಯೂರಿಂಗ್ ದಿಸ್ ಹಾರ್ಡ್ ಟೈಮ್ ವೆನ್ ಮೈ ಮಾಮ್ ಆ್ಯಂಡ್ ಡ್ಯಾಡ್ ರಿಕ್ವೈರ್ಡ್ ಸಪೋರ್ಟ್ ಕರ್ಸಿಂಗ್ ಅಟ್ ಮೀ ವೋಂಟ್ ಚೇಂಜ್ ಎನಿಥಿಂಗ್. ಈ ಒಂದು ಪೋಸ್ಟನ್ನು ವಿನೀಶ್ ದರ್ಶನ್ ಹಾಕಿರೋದು. ದರ್ಶನ್, ನನಗೆ ಭಾವನೆ ಇದೆ, ಕೆಟ್ಟ ಸಮಯದಲ್ಲಿ ನೀವೆಲ್ಲ ಇರಬೇಕಾಗಿತ್ತು, ನೀವಿಲ್ಲ, ನನಗೇನೋ ನೀವು ಶಾಪ ಹಾಕೋದ್ರಿಂದ ಏನೂ ಆಗಲ್ಲ ಅಂಥೇಳಿ ತಮಗೆ ಧನ್ಯವಾದಗಳು ಅಂಥೇಳಿ ಅವರ ಮಗ ಮಾತಾಡಿರೋದು. ಇದು ದರ್ಶನ್ ಮಗನ ಕಥೆ. ಆದರೆ ದರ್ಶನ್ ಕ್ರೌರ್ಯಕ್ಕೆ, ದರ್ಶನ್ ಈ ಅಟ್ಟಹಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಾಯಿ ಊರು ಕೊಡಗಿನಲ್ಲೂ ಕೂಡ ಭಾರೀ ಆಕ್ರೋಶ ವ್ಯಕ್ತವಾಗಿದೆ. ಪೊನ್ನಂಪೇಟೆಯಲ್ಲಿ ನಟ ದರ್ಶನ್ ಮಾವ ಬೇಸರ ವ್ಯಕ್ತಪಡಿಸಿದ್ದಾರೆ. ಅವರ ಮಾವನಿಗೂ ಇದರ ಬಗ್ಗೆ ಬೇಸರ ಆಗಿಬಿಟ್ಟಿದೆ. ಈ ಹಿಂದೆ ಆಸ್ತಿ ವಿಚಾರದ ಗಲಾಟೆಯಲ್ಲೂ ಕೂಡ ಭಾಗಿಯಾಗಿದ್ದ ಅಂತ ಮಾವ ಮಾತಾಡಿರೋದು. ಮನೆ ಧ್ವಂಸ ಮಾಡಿದಂಥ ಪ್ರಕರಣದಲ್ಲಿ ತಾಯಿ ಜೊತೆ ಭಾಗಿಯಾಗಿದ್ದ ಇದೇ ದರ್ಶನ್, ಹೆಂಡತಿ ಜೊತೆ ಕೂಡ ಗಲಾಟೆ ಮಾಡಿಕೊಂಡಿದ್ದ ಅಂತ ಬೇಸರವನ್ನು ಅವರ ಮಾವ ಹೊರಹಾಕಿದ್ದಾರೆ. ನಾನು ಮೂಲತಃ ಕೊಡಗಿನ ಗೋಣಿಕಪ್ಪನ ನಿವಾಸಿ. ನಾನು ಸಣ್ಣದರಿಂದಲೇ ದರ್ಶನ್ನ ಎತ್ತಿ ಆಡಿಸಿರ್ತೇನೆ, ಯಾಕೆಂದರೆ ಮೀನಕ್ಕ ನನ್ನ ಅಕ್ಕ ಆಗಬೇಕು, ನಮ್ಮ ತಾಯಿ ಕಡೆ ಸಂಬಂಧ. ಆಗಿರುವಾಗ ಆ ಪುಟ್ಟ ಮಗು, ಅವತ್ತು ಎತ್ತಿ ಆಡಿಸಿದ ಮಗು ಇವತ್ತು ಒಂದು ಕ್ರೈಮ್ ಹಿನ್ನೆಲೆಯಲ್ಲಿ ಇವತ್ತು ಜೈಲು ಪಾಲಾಗಬೇಕಾದ ಸ್ಥಿತಿ ನಿಜಕ್ಕೂ ಬೇಸರ ಆಗ್ತದೆ. ಹಿಂದೆ ಕೂಡ ಪತ್ನಿ ವಿಜಯಲಕ್ಷ್ಮಿ ಅವರ ಮೇಲೆ ಹಲ್ಲೆ ಮಾಡಿ ಪರಪ್ಪನಗರ ಜೈಲಿಗೆ ಸೇರಿದ ಘಟನೆ ಕೂಡ ನಡೆದಿತ್ತು. ಇದರ ನಡುವೆ ಕೂಡ ಅವರ ಒಂದು ತಾಯಿ ಆಸ್ತಿ ಅಂದರೆ ತಂದೆ ತಾಯಿ ಆಸ್ತಿಯಲ್ಲಿ ಸಮಪಾಲು ಬೇಕು ಅಂತೇಳಿ ಮೀನಕ್ಕ ಕೂಡ ಹೋರಾಟ ಮಾಡಿದರು. ಹಾಗೆ ಪೊನ್ನಂಪೇಟೆಯಲ್ಲಿ ಬಂದು ದರ್ಶನ್ ಅವರ ಅಂದರೆ ಮೀನಕ್ಕ ಎಲ್ಲ ಸೇರಿ ಅದೊಂದು ಮನೆ ಧ್ವಂಸ ಪ್ರಕರಣ ಕೂಡ ನಡೀತದೆ. ಆಗ ಅವರ ಸಹೋದರ ಬೆಂಗಳೂರಿನ ಚಾಮರಾಜ ಅಂತ ಹೇಳೋರು ಅದರ ಬಗ್ಗೆ ಪೊನ್ನಂಪೇಟೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಮಾಡ್ತಾರೆ. ಹಾಗೂ ಅದರ ಒಂದು ಏನಿದೆ ಆ ಒಂದು ಕೇಸ್ ಈಗಲೂ ಪೊನ್ನಂಪೇಟೆ ನ್ಯಾಯಾಲಯದಲ್ಲಿ ನಡೀತಾ ಇದೆ, ಅದಿನ್ನೂ ಇತ್ಯರ್ಥ ಆಗಿರೋದಿಲ್ಲ. ಬಟ್ ಇದೆಲ್ಲ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಅವರವರಿಗೆ ದರ್ಶನ್ ಕಂಡಂತೆ, ಅವರು ದರ್ಶನನ್ನು ಫೇಸ್ ಮಾಡದಂತೆ, ದರ್ಶನ್ನಿಂದ ಆದಂಥ ತೊಂದರೆಗೆ ಸಂಬಂಧಪಟ್ಟಂತೆ ಎಲ್ಲರೂ ಕೂಡ ಮಾತನಾಡೋಕ್ಕೆ ಶುರು ಮಾಡಿದ್ದಾರೆ. ಅದು ಹಾಗೇ ದರ್ಶನ್ ಅಟ್ಟಹಾಸವೋ ಅಹಂಕಾರವೋ ನಮಗೆ ಗೊತ್ತಿಲ್ಲ. ಇದನ್ನು ಒಂದೊಂದು ರೀತಿಯಲ್ಲಿ ಒಬ್ಬೊಬ್ಬರು ಅನುಭವಿಸಿರ್ತಾರೆ. ಆದರೆ ಒಬ್ಬ ಪ್ರಬಲ, ತುಂಬ ಪವರ್ಫುಲ್ ಅವನು, ಅವನ ಶಕ್ತಿ ದೊಡ್ಡದು, ಅವನೊಂದು ಪರ್ಯಾಯ ಸಾಮ್ರಾಜ್ಯವೇ ಇದೆ ಇಲ್ಲಿ, ಒಂದು ಪ್ಯಾರಲಲ್ ಎಂಪರರ್ ಮಾಡ್ಕೊಂಬಿಟ್ಟಿದ್ದಾನೆ ಈ ವ್ಯಕ್ತಿ, ಅಪಾರ ಬೆಂಬಲ ಇದೆ ಅಂತ ಬಂದಾಗ ಹೇಳ್ಕೊಳ್ಬೇಕೋ ಬೇಡವೋ, ಹೇಳಿದ್ರೆ ಹೆಂಗತಿನೋ. ಇದು ನಟರಿಗೆ ಹೊರತಾಗಿರಲಿಲ್ಲ, ಅದು ಬೇರೆ ವಿಚಾರ ಬಿಡಿ, ನಟರಿಗೆ ಹೊರತಾಗಿರಲಿಲ್ಲ. ಏನೋ ಒಂದು ಮಾತಾಡಿದ್ರೆ ಸಾಕು, ಆ ನಟನನ್ನು ಶೂಟಿಂಗ್ ಸೆಟ್ಟಿಂದ ಕರ್ಕೊಂಡು ಬಂದು ಕೂರಿಸಿ
ಸಾರಿ ಕೇಳಲೇಬೇಕು ಅಂತ ಕೇಳಿಸಿ ಮಾಡುವಂಥ ಒಂದು ಪರಿಪಾಠ ಬೆಳ್ಕೊಂಬಿಟ್ಟಿತ್ತು. ನಟನ್ನೇ ಬಿಟ್ಟಿರಲಿಲ್ಲ, ಶೂಟಿಂಗ್ ಸೆಟ್ಟಿಂದ ಕರ್ಕೊಂಬಂದು ಸಾರಿ ಕೇಳಿಸಿದ್ದಂಥ ಘಟನೆ ಕೂಡ ನಡೆದಿತ್ತು. ಏನಪ್ಪ ನನ್ನ ಕಣ್ಣು ಮುಂದೆ ಬೆಳೆದವ್ರು ನೀವೆಲ್ಲ, ಇಷ್ಟೊಂದು ದೊಡ್ಡವರಾಗ್ಬಿಟ್ರೇನಪ್ಪ ನೀವೆಲ್ಲ, ನಾವೇನು ಹೇಳೋ ಹಾಗೆ ಇಲ್ವೇನಪ್ಪ, ನಾವೇನು ಭಾವನೆ ವ್ಯಕ್ತಪಡಿಸೋ ಹಾಗೆ ಇಲ್ವೇನಪ್ಪ ಅಂತ ಕೂಡ ಅವರು ಮಾತಾಡಿದರು. ಅಂಥದ್ರಲ್ಲಿ ಇನ್ನು ಬೇರೆ ವಿಚಾರದಲ್ಲಿ ಉಸಿರು ಬಿಡೋದು ನಿಜಾನ? ನೋ, ಸಾಧ್ಯ ಇರಲಿಲ್ಲ. ಆದರೆ ಎಲ್ಲಕ್ಕೂ ಒಂದು ಲಿಮಿಟ್ ಇರುತ್ತಲ್ಲ, ಲಿಮಿಟ್ ಮೀರಿದ ಮೇಲೆ ಏನಾಗುತ್ತೆ ಅನ್ನೋದಕ್ಕೆ ಈಗ ಇವರೆಲ್ಲ ಆಚೆ ಬಂದು ಮಾತಾಡ್ತಾ ಇದ್ದಾರಲ್ಲ, ಇದೇ ಸಾಕ್ಷಿ ಆಗುತ್ತೆ. ಇನ್ನೊಂದು ಕಡೆ ಚಿತ್ರರಂಗ, ದರ್ಶನ್ ಬ್ಯಾನ್ ಮಾಡಿದ್ರೆ ಹೇಗೋ, ಬ್ಯಾನ್ ಮಾಡದೇ ಇದ್ದರೆ ಹೇಗೋ, ದರ್ಶನ್ ಪ್ರೊಡ್ಯೂಸರ್ ಕಥೆ ಏನೋ, ದರ್ಶನ್ ಡಿಸ್ಟ್ರಿಬ್ಯೂಟರ್ಸ್ ಕಥೆ ಏನೋ, ನಿರ್ದೇಶಕರ ಕಥೆ ಏನೋ, ಸಿನಿಮಾದ ಅಲ್ಲಿನ ಸಿಬ್ಬಂದಿಯ ಕಥೆ ಏನೋ, ಇಂಥ ಬೇಕಾದಷ್ಟು ಜಿಜ್ಞಾಸೆಗಳಿರ್ತವೆ. ಒಂದು ಆ್ಯಂಗಲಿಂದ ಜನ ಹೇಳಿಬಿಡ್ತಾರೆ, ಬ್ಯಾನ್ ಮಾಡಿಬಿಡ್ರಿ ಈ ದರ್ಶನ್ನ, ಏನ್ರಿ ಇಂಥ ಕೆಲಸ ಎಲ್ಲ ಮಾಡಿ ಇವ್ರು ಸಿನಿಮಾ ನೋಡ್ಬೇಕೇನ್ರಿ, ಒಂದು ಕಮೆಂಟ್ ಪಾಸ್ ಆಗುತ್ತೆ, ಒಂದು ಅಭಿಪ್ರಾಯ ವ್ಯಕ್ತವಾಗುತ್ತೆ. ಇನ್ನೊಂದು ಕಡೆ ಚೆಕ್ ಮಾಡಿಕೊಂಡಾಗ ಚಿತ್ರರಂಗ ಕೂತ್ಕೊಳ್ಳುತ್ತೆ, ನಿರ್ಮಾಪಕರ ವಲಯ ಇರುತ್ತೆ, ನಿರ್ದೇಶಕರ ವಲಯ ಇರುತ್ತೆ, ವಿತರಕರ ವಲಯ ಇರುತ್ತೆ, ಪ್ರದರ್ಶಕರ ವಲಯ ಇರುತ್ತೆ, ಎಲ್ಲ ವಲಯಗಳಿಂದ ಸೇರ್ಕೊಂಡು ತಾನೆ ಎಲ್ಲ ಬೋರ್ಡ್ ಮೆಂಬರ್ಸ್ ಆಗಿರ್ತಾರೆ. ಕೂತ್ಕೊಂಡು ಯೋಚನೆ ಮಾಡ್ತಾರೆ, ಯಾರು ನಿರ್ಮಾಪಕರು ಮಾತಾಡ್ತಾರೆ, ರೀ ನಾನು ಇಷ್ಟು ದುಡ್ಡು ಹಾಕ್ಬಿಟ್ಟಿದ್ದೀನಿ ರೀ, ಅದು ಡೆವಿಲ್ಗೋ, ಕರಿಯಾ ಟೂಗೋ, ಎಸ್ ನಾರಾಯಣ ಅವ್ರು ಯಾರ್ದೋ ಇನ್ನೊಂದು ಸಿನಿಮಾಗೋ ಹಾಕ್ಬಿಟ್ಟಿದ್ದೀನಪ್ಪ ದುಡ್ಡು, ಏನು ಮಾಡಲಪ್ಪ, ನಾನೀಗ ಸಾಲ ಮಾಡಿದ್ದೀನಿ, ಮನೆ ಒತ್ತೆ ಇಟ್ಟಿದ್ದೀನಿ, ನೀವು ಕೊಡ್ತೀರೇನ್ರಪ್ಪ. ಅಲ್ಲಿ ಅವರು ಒಂದು ಕ್ವಶನ್ ಬರುತ್ತೆ, ಈ ಮನುಷ್ಯ ಏನೋ ಮಾಡ್ಕೊಂಡ ಅಂಥೇಳಿ ನನ್ನನ್ನು ನೀವು ಬೀದಿಗೆ ತರೋದ್ರಲ್ಲಿ ಅರ್ಥ ಇದೆಯೇನ್ರಪ್ಪ ಅಂತ ಒಬ್ಬ ಕೇಳಬಹುದು. ಎಕ್ಸ್ ವೈ ಝಡ್ ಪ್ರೊಡ್ಯೂಸರ್ ಕೇಳ್ತಾನೆ, ಎಕ್ಸ್ ವೈ ಝಡ್ ನಿರ್ದೇಶಕ ಕೇಳ್ತಾರೆ, ಚೇಂಬರ್ ಏನು ಮಾಡಬೇಕು, ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡಿರುತ್ತೆ ಚೇಂಬರ್, ಅವಾಗ ಚೇಂಬರ್ ತಾಯಿ ಸ್ಥಾನದಲ್ಲಿ ಇರುತ್ತೆ. ಬ್ಯಾನ್ ಮಾಡಿಬಿಡ, ಎಸ್ ಬ್ಯಾನ್ ಮಾಡಿಬಿಡ್ರಿ ಹೇಳಿಬಿಟ್ರೆ ಮುಗೀತಲ್ಲ. ಅಲ್ಲಿ ಬ್ಯಾನ್ ಮಾಡೋದು ದರ್ಶನ್ ಒಬ್ಬನಾದರೂ ಕೂಡ, ದರ್ಶನ್ಗೆ ಇನ್ಯಾವುದೋ ಇಂಡಸ್ಟ್ರಿಯಲ್ಲಿ ಚಾನ್ಸ್ ಸಿಗಬಹುದು, ತೆಲುಗುಲೋ ಮಾಡಬಹುದು, ತಮಿಳಲ್ಲಿ ಮಾಡಬಹುದು, ಇನ್ಯಾವುದೋ ಭಾಷೆಯಲ್ಲಿ ಮಾಡಬಹುದು, ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿದೆ, ಮಲ್ಟಿ ಲ್ಯಾಂಗ್ವೇಜ್ ಸ್ಟಾರು ಏನೋ ಹೇಳ್ಕೊಂಡು ಹೋಗ್ಬಿಡ್ಬಹುದು. ಇವ್ರುಗಳ ಗತಿ ಏನು ಅಂತ ಅವರು ಯೋಚನೆ ಮಾಡಬೇಕಾಗತ್ತೆ. ಸೊ ಆ ಕಾರಣಕ್ಕೆ ಏನು ಮಾಡಿದ್ದಾರೆ, ಈ ಬ್ಯಾನ್ ಅನ್ನೋ ಶಬ್ದನೇ ನಮ್ಮ ಇದರಲ್ಲಿಲ್ಲ, ನಾಲ್ಕು ದಿನದಲ್ಲಿ ತೀರ್ಮಾನ ಮಾಡ್ತೀವಿ, ಫಿಲ್ಮ್ ಚೇಂಬರ್ ಅಂಗಸಂಸ್ಥೆಗಳ ಜೊತೆ ಚರ್ಚೆ ಮಾಡಿ ನಿರ್ಧರಿಸ್ತೀವಿ ನಾವು ಅಂಥೇಳಿ ಬೆಂಗಳೂರಲ್ಲಿ ಫಿಲ್ಮ್ ಚೇಂಬರ್ ಅಧ್ಯಕ್ಷ ಎನ್ ಎಂ ಸುರೇಶ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಫಿಲ್ಮ್ ಚೇಂಬರಲ್ಲಿ ಯಾವುದೇ ನಟರನ್ನು ಬ್ಯಾನ್ ಮಾಡುವಂತಿಲ್ಲ, ಈಗಂತ 2014 ಫಿಲ್ಮ್ ಚೇಂಬರಲ್ಲಿ ತಿದ್ದುಪಡಿ ಮಾಡಲಾಗಿದೆ, ಆದರೆ ಅವರನ್ನು ಬ್ಯಾನ್ ಮಾಡೋ ಬಗ್ಗೆ ಚರ್ಚೆ ನಾವು ಮಾಡ್ತೀವಿ ಅಂತ ಅವ್ರು ಹೇಳಿದ್ದಾರೆ. ಈಗಾಗಲೇ ಒಂದು ಸಿನಿಮಾ ಅರ್ಧಕ್ಕೆ ನಿಂತು ಹೋಗಿದೆ, ಎರಡು ಸಿನಿಮಾಗಳ ಅಡ್ವಾನ್ಸ್ ಬೇರೆ ಪಡ್ಕೊಂಬಿಟ್ಟಿದ್ದಾರೆ ಇವರು. ಆ ನಿರ್ಮಾಪಕರ ಕಥೆ ಏನು, ಅವ್ರ ಪಾಡೇನು, ಎಲ್ಲ ಚರ್ಚೆ ಮಾಡ್ತೀವಿ ನಾವು. ಅದಕ್ಕಿಂತ ಮುಂಚೆ ರೇಣುಕಾಸ್ವಾಮಿ ಕುಟುಂಬ ಇದೆಯಲ್ಲ, ಅವರಿಗೆ ಸಾಂತ್ವನ ಹೇಳೋ ಕೆಲಸ ನಾವು ಮಾಡ್ತೀವಿ, ಕುಟುಂಬಕ್ಕೆ ಪರಿಹಾರ ಕೊಡಿಸ್ತಕ್ಕಂತಹ ಕೊಡುವಂಥ ಕೆಲಸ ಮಾಡ್ತೀವಿ ಅಂಥೇಳಿ ಸುರೇಶ್ ಮಾತಾಡಿದ್ದಾರೆ. ಖಂಡಿಸ್ತೇಬೇಕು, ಅದು ಫಸ್ಟ್ ಪಾಯಿಂಟ್ ಇರೋ ಅದಕ್ಕಿಂತ. ಎರಡನೇದಾಗಿ ಆ ಕುಟುಂಬಕ್ಕೆ ಒಂದು ಹುಡುಗ ಮಗು ಕಳ್ಕೊಂಡಿದ್ದು ದುಃಖ ಎಲ್ರಿಗೂ ಇದೆ, ನಮಗೂ ಇದೆ. ನಮ್ಮ ಸಭೆಯಲ್ಲಿ ಮುಖ್ಯ ಚರ್ಚೆ ಆಗಿದೆ ಅದೇ ಮೇನ್. ನಮ್ಮದು ಏನು ಚರ್ಚೆ ಆಯಿತು ಅಂದರೆ, ಫಸ್ಟು ಅವ್ರಿಗೆ ಸಾಂತ್ವನ ಹೇಳೋದು, ಅವ್ರಿಗಾಗಿದ್ದು ಅನ್ಯಾಯಗಳಾಗಿದ್ದು ಅದು ಖಂಡಿಸ್ತೇಬೇಕು. ಪ್ರತಿಯೊಬ್ಬ ಮನುಷ್ಯನ ಮಾನವೀಯತೆಯಿದ್ದವರು ಅದು ಮಾಡಲೇಬೇಕು. ನಾವು ಕೂಡ ಅದಕ್ಕೆ ಭಾಗಿಗಳಾಗಿದ್ದು ದುಃಖದಲ್ಲಿ, ತಂದೆ ತಾಯಿಗಳಿರ್ಬೋದು, ಹೆಂಡತಿ ಇರ್ಬೋದು, ನಿಜವಾಗ ಅವರ ಗೋಳಾಟ ನೋಡು ನಾವೆಲ್ಲ ಭಾಳಷ್ಟು ನೋವು ಮಾಡಿಕೊಂಡು, ತುಂಬ ಕಾರ್ಯಕರ್ತರು ಸಿದ್ದರು, ಮಾಜಿ ಅಧ್ಯಕ್ಷರೆಲ್ಲ ಭಾಳ ನೋವು ಮಾಡಿಕೊಂಡು. ನಮ್ಮ ಮೊದಲನೇದಾಗಿ ಏನು ಕೇಳಿದ್ರೆ, ಅವ್ರ ಕುಟುಂಬಕ್ಕೆ ನಾವು ಸಪೋರ್ಟ್ ಮಾಡೋವಂಥ ಕೆಲಸ ಖಂಡಿತ ಸಪೋರ್ಟ್ ಮಾಡೋ ಕೆಲಸ ಮಾಡ್ತೀವಿ. ಇದಕ್ಕೋಸ್ಕರ ನಾಳೆ ಬೆಳಗ್ಗೆನೆ ನಮ್ಮದು ತಂಡ, ನಮ್ಮ ವಾಣಿಜ್ಯ ಮಂಡಳಿಯಿಂದ ಎಲ್ಲ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರು, ಮಾಜಿ ಅಧ್ಯಕ್ಷರು ನಾಳೆ ಬೆಳಗ್ಗೆ